ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಸರಳವಾದ, ರುಚಿಯಾದ ಮತ್ತು ಸುಲಭವಾಗಿ ಮಾಡುವಂತಹ ಗೋಧಿ ಹಿಟ್ಟಿನ ಲಡ್ಡು ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ, ಒಂದು ದಪ್ಪ ತಳ ಇರೋ ಪಾತ್ರೆನ ಮೀಡಿಯಂ ಫ್ಲೇಮಲ್ಲಿ ಬಿಸಿಗಿಟ್ಟು 2 ಕಪ್ ಹಾಲನ್ನ ಹಾಕ್ಕೊಂಡು ಅದಕ್ಕೆ 1 ಕಪ್ ಸಕ್ಕರೆನ ಹಾಕೊತಿದ್ದೀನಿ. ನಾನಿಲ್ಲಿ ಬ್ರೌನ್ ಶುಗರ್ನ ಬಳಸ್ತಿದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಲನ್ನ ಕಾಯೋಕ್ಕೆ ಬಿಡಬೇಕು. ಹಾಲು ಕಾಯುವಾಗ ಮಧ್ಯ ಈ ಥರ ತಿರುಗಿಸ್ತಾನೇ ಇರಬೇಕು. ಈ ಥರ ಮಾಡೋದ್ರಿಂದ ಹಾಲು ಕೆನೆ ಕಟ್ಟೋದಾಗಲಿ ಅಥವಾ ತಳ ಹಿಡಿಯೋದಾಗಲಿ ಆಗೋದಿಲ್ಲ. ಒಂದ್ಸಲ ಕುದಿಯೋಕ್ಕೆ ಶುರು ಆದಮೇಲೆ ಹಾಲು 1 ಕಪ್ ಗೋಧಿ ಹಿಟ್ಟನ್ನ ಹಾಕೋಬೇಕು. ಗೋಧಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಟೇಬಲ್ಸ್ಪೂನ್ ತುಪ್ಪನ ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದಂಗೆ ನೀಟಾಗಿ ತಡ ಎಲ್ಲ ಬಿಟ್ಕೊಂಡು ಬರುತ್ತೆ. ನಂತರ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಅಷ್ಟರಲ್ಲಿ ಒಂದು ಪ್ಯಾನ್ನ ಮೀಡಿಯಂ ಫ್ಲೇಮಲ್ಲಿ ಬಿಸಿಗಿಟ್ಟು 1-2 ಟೇಬಲ್ಸ್ಪೂನ್ ತುಪ್ಪನ ಹಾಕ್ಕೊಂಡು ತುಪ್ಪ ಕಾದಮೇಲೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಒಣ ದ್ರಾಕ್ಷಿನ ಹಾಕ್ಕೊಂಡು ದ್ರಾಕ್ಷಿಯೆಲ್ಲ ದಪ್ಪಕ್ಕೆ ಆಗೋವರೆಗೂ ಫ್ರೈ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿ ಈ ಗೋಡಂಬಿ ಮತ್ತು ದ್ರಾಕ್ಷಿನ ಗೋಧಿ ಹಿಟ್ಟಿನ ಉಂಡೆಗೆ ಹಾಕ್ಕೊಂಡು ಮೇಲೆ 1/2 ಟೇಬಲ್ಸ್ಪೂನ್ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಲಡ್ಡು ಮೇಲೆ ಹಾಕೋದಿಕ್ಕೆ ಅಂತ 1/2 ಕಪ್ ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ರೌಂಡಾಗಿ ಮಾಡ್ಕೋಬೇಕು. ಈ ಥರ ರೌಂಡಾಗಿ ಮಾಡ್ಕೊಂಡಾದಮೇಲೆ ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ ಅಥವಾ ಒಣ ಕೊಬ್ಬರಿ ತುರಿಯಿಂದ ಮೇಲ್ಗಡೆ ಎಲ್ಲ ರೋಲ್ ಮಾಡಿಕೊಂಡ್ರೆ ಗೋಧಿ ಹಿಟ್ಟಿನ ಲಡ್ಡು ರೆಡಿಯಾಗುತ್ತೆ. ಇದೇ ರೀತಿಯೇ ಉಳಿದ ಎಲ್ಲ ಗೋಧಿ ಹಿಟ್ಟಿನ ಲಡ್ಡೂನ ಮಾಡ್ಕೋಬೇಕು. 1 ಕಪ್ ಗೋಧಿ ಹಿಟ್ಟಿಗೆ 8-10 ಗೋಧಿ ಹಿಟ್ಟಿನ ಲಡ್ಡುಗಳು ಆಗುತ್ತೆ. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮತ್ತು 15 ನಿಮಿಷದ ಒಳಗಡೆ ಈ ಗೋಧಿ ಹಿಟ್ಟಿನ ಲಡ್ಡುಗಳನ್ನ ಮಾಡ್ಕೋಬೋದು. ನೀವು ಈ ರೀತಿಯಾದ ಗೋಧಿ ಹಿಟ್ಟಿನ ಲಡ್ಡುಗಳನ್ನ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.